ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ಯ ಗ್ರಾಮದಲ್ಲಿ ಕಳೆದ 4-5 ದಿನಗಳ ಹಿಂದೆ ಸುಮಾರು 2 ಲಕ್ಷ ವೆಚ್ಚದ ದನಗಳನ್ನ ರಾತ್ರೋರಾತ್ರಿ ಬಂದು ಒಂದೇ ದಿವಸದಲ್ಲಿ 2 ಎಮ್ಮೆಗಳನ್ನ ಎಬ್ಬಿಸಿಕೊಂಡು ಹೋಗಿದ್ರು. ಅದಾದ ನಂತರ ಸತ್ಯ ಗ್ರಾಮದ ಹೊರವಲಯದಲ್ಲಿ ಬರುವಂತ ರಾಮಣ್ಣ ಸಿಂಧೂರ್ ಎಂಬುವರ ಹೊಲದಲ್ಲಿ ಇರುವಂತಹ ಎಮ್ಮೆಯನ್ನ ತೆಗೆದುಕೊಂಡು ಹೋಗಿದ್ದರು. ಮುಂಜಾನೆ ಎದ್ದು ಹೊಲಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಎಮ್ಮೆಗಳು ಇರಲಿಲ್ಲ. ಸಿಂಧೂರ ರಾಮಣ್ಣ ಎನ್ನುವವರು ತಕ್ಷಣವೇ ಅಥಣಿ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ಅಥಣಿ PSI ಅಧಿಕಾರಿಗಳಾದ ಕುಮಾರ್ ಹಾಡ್ಕರ್ ಅವರು ತಕ್ಷಣವೇ ಆರೋಪಿಯನ್ನ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಅಂದ್ರೆ ಇವ್ರ ಮಾತನಾದ್ರೆ ನಮ್ಮ ಅಥಣಿ ಪೊಲೀಸ್ ಅಧಿಕಾರಿಗಳು ಶ್ರಮಪಟ್ಟು ಇವರ ಸಿಂಧೂರ್ ಅವರ ಎಮ್ಮೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮರಳಿ ಮತ್ತು ಅವರ ಎಮ್ಮೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಇವನ ಆರೋಪಿಗಳನ್ನು ಮುಂದಿನ ತನಿಖೆಗೆ ವಿಚಾರಣೆಗೆ ಒಳಗೋಗುತ್ತಾ ಇದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.